ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮಾಜಿ ಶಾಸಕ ಬಿ ಸುರೇಶ್ ಗೌಡರು ತಮ್ಮ ಅಪಾರ ಬೆಂಬಲಿಗರು ಪೊಲೀಸರ ರಕ್ಷಣೆಯೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಕ್ಷಮೆಯಾಚಿಸಿದರು. ಗ್ರಾಮಾಂತರ ಕ್ಷೇತ್ರದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಉಂಟಾಗಿರುವ ವಿವಾದವು ದಿನೇ ದಿನೇ ತಾರಕಕ್ಕೆ ಏರಿದ. 10 ವರ್ಷಗಳ ಕಾಲ ಶಾಸಕರಾಗಿದ್ದ ಬಿ ಸುರೇಶ್ ಗೌಡರು ಈಗ ಗ್ರಾಮಾಂತರ ಕ್ಷೇತ್ರದಲ್ಲಿ ವಿರೋಧ ಪಕ್ಷದ ನಾಯಕರಂತೆ ಶಾಸಕ ಗೌರಿಶಂಕರ್ ಅವರ ಆಡಳಿತ ವೈಖರಿಯನ್ನು ಪ್ರಶ್ನಿಸುತ್ತ ಹೊರಡಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸುರೇಶ್ ಗೌಡರು ಶಾಸಕರಾಗಿದ್ದಾಗ ಒಂದೆರಡು ಬಾರಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ್ದು ಬಿಟ್ಟರೆ ಪತ್ರಕರ್ತರಿಂದ ಸಾಕಷ್ಟು ದೂರವೇ ಉಳಿದುಕೊಂಡಿದ್ರು. ಈಗ ಪದೇ ಪದೇ ಪತ್ರಿಕಾಗೋಷ್ಠಿ ನಡೆಸಲು ಮುಂದಾಗಿದ್ದಾರೆ. ಕ್ಷೇತ್ರದಲ್ಲಿ ಕೋಟ್ಯಾಂತರ ಅಭಿವೃದ್ಧಿ ಕಾರ್ಯ ಮಾಡಿದರೂ ಸಹ ಪ್ರಚಾರದ ಕೊರತೆಯಿಂದಲೂ ಸುರೇಶ್ ಗೌಡರು ಸೋಲು ಅನುಭವಿಸಬೇಕಾಯಿತು. ಚುನಾವಣೆಯಲ್ಲಿ ಸುರೇಶ್ ಗೌಡರು ಸೋತರೂ ಸಹ ಕ್ಷೇತ್ರದಲ್ಲಿ ಸಂಚರಿಸುತ್ತಾ ಜನರ ಜೊತೆ ಸದಾ ಬೆರೆಯುತ್ತಾ ಸಮಸ್ಯೆಗಳ ನಿವಾರಣೆಗೆ ಸಾಕಷ್ಟು ಪ್ರಯತ್ನ ನಡೆಸುತ್ತಲೇ ಬಂದಿದ್ದಾರೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಸರಣಿ ಕಳೆತನಗಳು ನಡೆಯುತ್ತಿದ್ದರೂ ಅದನ್ನು ಹತ್ತಿಕ್ಕುವಲ್ಲಿ ಪೊಲೀಸರು ಮುಂದಾಗದೆ ಅವರ ಜೊತೆಯಲ್ಲಿಯೇ ಶಾಮೀಲಾಗಿರುವುದು ಸುರೇಶ್ ಗೌಡರವರ ಆಕ್ರೋಶಕ್ಕೆ ಕಾರಣವಾಯಿತು. ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಸುರೇಶ್ ಗೌಡರು ತುಮಕೂರಿನ ಹೊಯ್ಸಲ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳ್ಳತನಗಳು ಹೆಚ್ಚಾಗುತ್ತಿರುವ ಬಗ್ಗೆ ಪೊಲೀಸರ ವೈಫಲ್ಯವೇ ಕಾರಣ ಎಂದು ದೂರಿದರು. ಇದೇ ಸಂದರ್ಭದಲ್ಲಿ ಶಾಸಕ ಗೌರಿಶಂಕರ್ ಅವರನ್ನ ಟೀಕಿಸಿ ಕಳ್ಳರ ಜೊತೆ ಪೊಲೀಸರು ನೇರವಾಗಿ ಶಾಮೀಲಾಗಿದ್ದಾರೆಂದು ಆರೋಪಿಸಿ ಎಸ್ಪಿ ರವರಿಗೆ ಮನವಿ ಪತ್ರ ಸಲ್ಲಿಸಿ ಸಂಬಂಧಿಸಿದ ಪೊಲೀಸರ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿದರು. ಹೊಯ್ಸಳ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಮುಗಿಸಿ ಹೊರಬಂದ ಸುರೇಶ್ ಗೌಡರನ್ನ ಶಾಸಕರ ಬೆಂಬಲಿಗರು ಅಡ್ಡಗಟ್ಟಿ ನೀವು ದಾಖಲೆ ಇಲ್ಲದೆ ಶಾಸಕರ ಮೇಲೆ ಏಕೆ ಆರೋಪ ಮಾಡುತ್ತೀರಾ ಎಂದು ಹೇಳುತ್ತಾ ಪ್ರಶ್ನಿಸಲು ಮುಂದಾದ್ರು. ಈ ವೇಳೆ ಶಾಸಕರ ಬೆಂಬಲಿಗರು ಹಾಗೂ ಮಾಜಿ ಶಾಸಕರ ಬೆಂಬಲಿಗರು ಹೋಟೆಲ್ನೊಳಗೆ ಮಾತಿನ ಚಕಮಕಿ ಕೈ ಕೈ ವಿಲಾಸುವ ಹಂತ ತಲುಪಿತು. ಜೆಡಿಎಸ್ನ ಮುಖಂಡಗಳು ಮಾಜಿ ಶಾಸಕರನ್ನ ರಸ್ತೆಯಲ್ಲಿ ಪ್ರಶ್ನಿಸುತ್ತಾ ಸಾಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಳ್ಳತನ ಹೆಚ್ಚಾಗಲು ಕಾರಣಕರ್ತರಾಗಿದ್ದ ಹೇಪೂರು ಠಾಣೆಯ ಗುಪ್ತದಳ ವಿಭಾಗದ ಪೊಲೀಸನ ಹೆಸರು ಹೇಳುವ ಬದಲು ಕುರುಬ ಸಮಾಜದ ಪೊಲೀಸ್ ಅಂತ ಹೇಳುವ ಮೂಲಕ ಸುರೇಶ್ ಗೌಡರು ಮತ್ತಷ್ಟು ವಿವಾದಕ್ಕೆ ಸಿಲುಕಿದ್ರು. ಇದನ್ನೇ ಕೆಲವರು ರಾಜಕೀಯ ಬಣ್ಣ ಬೆರೆಸಿ ಕುರುಬ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆಂದು ಸುರೇಶ್ ಗೌಡರ ವಿರುದ್ಧ ತಿರುಗಿ ಬೀಳಲು ಮುಂದಾದ್ರು. ಇದನ್ನೇ ನೆಪ ಮಾಡಿಕೊಂಡು ಕುರುಬ ಸಮಾಜದ ಮುಖಂಡರು ಸುರೇಶ್ ಗೌಡರ ವಿರುದ್ಧ ಎಸ್ಪಿಗೆ ಮನವಿ ಪತ್ರ ಸಲ್ಲಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಕೊನೆಗೆ ಸುರೇಶ್ ಗೌಡರು ಉಡುಪಿ ಹೋಟೆಲ್ನಲ್ಲಿ ತಮ್ಮ ಅಪಾರ ಬೆಂಬಲಿಗರು ಹಾಗೂ ಪೊಲೀಸರ ಭದ್ರತೆಯಲ್ಲಿಯೇ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ನಾನು ಯಾವುದೇ ಉದ್ದೇಶದಿಂದ ಜಾತಿ ನಿಂದನೆ ಮಾಡಿಲ್ಲ. ಆಕಸ್ಮಿಕವಾಗಿ ಪೊಲೀಸರ ಹೆಸರು ಗೊತ್ತಿಲ್ಲದೆ ಕುರುಬ ಸಮಾಜ ಪೊಲೀಸಪ್ಪ ಎಂದು ಹೇಳಿದ್ರು. ಇದರಿಂದ ನೋವಾಗಿದ್ದರೆ ನಾನು ಕ್ಷಮೆ ಯಾಚಿಸುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ರು. ಹೆಬ್ಬೂರು ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ತನ್ನ ತಪ್ಪನ್ನ ಮುಚ್ಚಿಕೊಳ್ಳಲು ಕುರುಬ ಸಮಾಜವನ್ನ ಎತ್ತಿಕಟ್ಟಿ ಗೊಂದಲ ಮಾಡಿದ್ದಾರೆಂದು ಸುರೇಶ್ ಗೌಡರು ನೇರವಾಗಿ ಆರೋಪಿಸಿದ್ರು. ಇಂತಹ ಸಬ್ ಇನ್ಸ್ಪೆಕ್ಟರ್ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು. ಶಾಸಕ ಗೌರಿಶಂಕರ್ ಅವರು ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ತನಿಖೆ ಮೂಡಿಸಿ ಎಂದು ಸುರೇಶ್ ಗೌಡರು ಸಲಹೆ ನೀಡಿದ್ರು. ಸಮಾಜ ಅಂತ ಹೇಳಿ ಆ ವ್ಯಕ್ತಿಗೆ ನಿಂದನೆ ಮಾಡಿ ಬೈದೆ ನಾನು. ಆ ವ್ಯಕ್ತಿಗೆ ಅಂತ ಹೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪುಟ್ಟರಾಜನನ್ನು ಹೋಟೆಲ್ಡಿ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿ ಆತನ ಮೇಲೆ, ಆದರೆ ಸಬ್ ಇನ್ಸ್ಪೆಕ್ಟರ್ ಕುಮ್ಮಕ್ಕಿಂದ ಆ ಎಸ್ಪಿ ಕಾನ್ಸ್ಟೇಬಲ್ ಈ ರೀತಿಯ ಕಳ್ಳತನದಲ್ಲಿ ಭಾಗಿಯಾಗಿ ಇದ್ದಾರೆ ಅಂತೇಳಿ ಇಡೀ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ರೈತರುಗಳು ನಮ್ಗೆ ಹೇಳಿದ್ದಾರೆ. ಹಸು ಕಳ್ಕೊಂಡವರು, ಹಸು ಕಳ್ಕೊಂಡವರು ನ್ಯಾಯ ಕೊಡಿಸಿ ಅಂದಾಗ ಕಾಜಿ ನ್ಯಾಯ ಮಾಡಿ ಇವತ್ತು ಕೂಡ ಹಸು ಕಳ್ತನ ಮಾಡಿರೋ ಗಂಡರು ಸಿಕ್ಕಿದ್ರು ಕೂಡ ಹಸುನು ಕೊಡಿಸಿಲ್ಲ, ಹಣ ಕೊಡ್ತೀನಿ ಅಂತೇಳಿ ಅವರೆಲ್ಲ ಕಟ್ಕಲ್ ಮಾಡಿದ್ದಾರೆ. ಹಸು ದುಡ್ಡು ಕೊಡ್ತೀವಿ ಸೀಮೆ ಹೆಸ್ಕೊಂಡು ಅಂತೇಳಿ ಇಲ್ಲಿವರೆಗೂ ಹಣ ಕೊಡ್ತಿಲ್ಲ. ಇವೆಲ್ಲಾ ಘಟನೆಗಳ ನೋವಿನಿಂದ ನಾನು ಭಾವನಾತ್ಮಕವಾಗಿ ಹಳ್ಳಿ ಭಾಷೆಯಲ್ಲಿ ಮಾತಾಡಿದ ನಿಜ. ಆದರೆ ಇವತ್ತು ನಾನು ಪಬ್ಲಿಕ್ ಭಾಷೆಯಲ್ಲಿ ನಾನೇನು ನಿಂದನೆ ಮಾಡಿಲ್ಲ. ಯಾವುದೇ ಕುರುಬ ಸಮಾಜದ ಜಾತಿ ಬಂದಂತ ಹೆಸರು ಗೊತ್ತಿಲ್ಲದೆ ಆ ಜಾತಿಯನ್ನು ಹಿಡಿದು ಕೇಳಿದೆ ಹೊರತು ಆ ಜಾತಿ ನಿಂದನೆ ಮಾಡಿರುವಂತಹ ಆರೋಪವನ್ನ ಇವತ್ತು ಕೆಲವು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ನಾನು ಈ ಸಂದರ್ಭದಲ್ಲಿ ಆ ಕುರುಬ ಸಮಾಜದ ಯಾವುದೇ ಅಲ್ಲಿರುವಂತ ಸಮಾಜದವರಿಗೆ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ನಾನು ಅದನ್ನು ವಿಷಾದ ವ್ಯಕ್ತಪಡುತ್ತೇನೆ. ನಾನು ಕ್ಷಮೆ ಕೇಳೋದ್ರಿಂದ ನಾನು ಚಿಕ್ಕವನಾಗೋದಿಲ್ಲ, ಅವ್ರು ಕ್ಷಮೆ ಕೇಳೋದ್ರಿಂದ ಅವ್ರು ದೊಡ್ಡವರಾಗಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ, ಎಲ್ಲ ಸಮಾಜದವರಿಗೆ ಅವರವರ ಜಾತಿ ಮುಖ್ಯವಾಗಿರುತ್ತೆ.
ಸಮಾಜ ಮುಖ್ಯವಾಗಿರುತ್ತೆ. ಆ ಸಂದರ್ಭದಲ್ಲಿ ಆ ವಾಟ್ಸಪ್ ಅಲ್ಲಿ ಬಂದಿರುವಂತಹ ಸುದ್ದಿಗಳನ್ನ ತಿರುಚಿ ಅದರಿಂದ ನಾನು ಆ ಸಮಾಜದ ಎಲ್ಲ ಸಮಾಜದ ಆ ಮುಖಂಡರಿಗೆ ಕುರುಬ ಸಮಾಜದ ಮುಖಂಡರಿಗೆ ಈ ಸಂದರ್ಭದಲ್ಲಿ ಕ್ಷಮೆ ಕೇಳ್ತೇನೆ. ಅದರಿಂದ ನಾನು ಆ ಸಮಾಜದ ಎಲ್ಲ ಸಮಾಜದ ಆ ಮುಖಂಡರಿಗೆ ಕುರುಬ ಸಮಾಜದ ಮುಖಂಡರಿಗೆ ಈ ಸಂದರ್ಭದಲ್ಲಿ ಕ್ಷಮೆ ಕೇಳ್ತೇನೆ. ಅದರಿಂದ ನಾನು ಆ ಸಮಾಜದ ಎಲ್ಲ ಸಮಾಜದ ಆ ಮುಖಂಡರಿಗೆ ಕುರುಬ ಸಮಾಜದ ಮುಖಂಡರಿಗೆ ಈ ಸಂದರ್ಭದಲ್ಲಿ ಕ್ಷಮೆ ಕೇಳ್ತೇನೆ. ಆದರೆ ಆ ಎಸ್ ಪಿ ಪುಟ್ಟರಾಜ್ ಅವರಿಗೆ ರಾಜಕೀಯ ಪ್ರೇರಣೆ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಸಿಗಾಕಲ್ತೀನಿ, ಸಬ್ ಇನ್ಸ್ಪೆಕ್ಟರ್ ಮಾಡಿರುವಂತ ಎಲ್ಲ ಕಳ್ತನಗಳನ್ನು ಮುಚ್ಚಬೇಕು, ಈ ವ್ಯಕ್ತಿಯನ್ನ ಬಳಸ್ಕೋಬೇಕು ಜಾತಿಗೆ ಅಂತೇಳಿ ಈ ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಆ ಎಸ್ ಪಿ ಕಾನ್ಸ್ಟೇಬಲ್ ಗೆ ಪ್ರಚೋದನೆ ಮಾಡಿ ಎಲ್ರಿಗೂ ಕೂಡ ಫೋನ್ ಮಾಡಿ ಸಮಾಜದನ್ನ ಎತ್ಕಟ್ಟು ಸುರೇಶ್ ಗೌಡ ಸುಮ್ಮನಾಗ್ತಾನೆ, ನಮ್ಮಲ್ಲಿ ಎನ್ಕ್ವೈರಿಗಳು ಕಡಿಮೆ ಆಗ್ತವೆ, ನನ್ನ ಉಳಿಸು ಅಂತ ಹೇಳಿ ಈ ಸಬ್ ಇನ್ಸ್ಪೆಕ್ಟರ್ ಎಲ್ರಿಗೂ ಫೋನ್ ಮಾಡಿ ಎಲ್ರು ಈ ಪುಟ್ಟರಾಜನ್ ಅವ್ರನ್ನ ಎತ್ಕಟ್ಟಿ ಪಾಪ ಅಮಾಯಕ ಎಸ್ ಪಿ ಬ್ರಾಂಚ್ ಕಾನ್ಸ್ಟೇಬಲ್ ನ ಇವತ್ತು ಎತ್ಕಟ್ಟಿ ಇವತ್ತು ಆ ವ್ಯಕ್ತಿಗೆ ತೊಂದರೆ ಕೊಡ್ತಾವೆ. ಸಂತೋಷವಾದ ಎನ್ಕ್ವೈರಿ ಆಗ್ಬೇಕು. ನಾನು ಇದನ್ನ ಹೋಮ್ ಸೆಕ್ರೆಟರಿ ಅವರು ತಗೊಂಡು ಹೋಗ್ತೀನಿ. ಯಾಕೆಂದ್ರೆ ನಿನ್ನೆ ಎಸ್ ಪಿ ಕಾನ್ಸ್ಟೇಬಲ್ ನ ಆ ಮೆಮೊರಾಂಡಮ್ ಕೊಟ್ಟಂತವ್ರನ್ನ ಕರೆಸಿ ಇವ್ರನ್ನ ಪೊಲೀಸ್ ಕಾನ್ಸ್ಟೇಬಲ್ ನ ಹೊಯ್ಸಳ ಹೋಟ್ಲಿಗೆ ಕರೆಸಿದ್ದಾರೆ. ಅಲ್ಲಿ ಎಲ್ಲ ಯಾರ್ಯಾರು ಕಾರ್ಯಕರ್ತರಿದ್ರು, ಯಾರ್ಯಾರು ಪೊಲಿಟಿಕಲ್ ಪಾರ್ಟಿಯವರಿದ್ರು, ಅವರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ದಾರೆ. ನಾನು ಇವತ್ತು ಎಸ್ ಪಿ ಅವ್ರಿಗೆ ಹೇಳ್ತೇನೆ, ಹೊಯ್ಸಳ ಹೋಟ್ಲಲ್ಲಿ ನಿಮಗೆ ಮನವಿ ಕೊಟ್ಟಕ್ಕೆ ಬಂದಂತ ಕಾರ್ಯಕರ್ತರು ಅವರು ಜೊತೆ ಈ ಎಸ್ ಪಿ ಕಾನ್ಸ್ಟೇಬಲ್ ಏನು ಒಡಂಬಡಿಕೆ ಇದೆ ಅಂತೇಳಿ ನಾನು ಅವ್ರಿಗೂ ಹೇಳ್ತೀನಿ. ಎಸ್ ಪಿ ಕಾನ್ಸ್ಟೇಬಲ್ಗೆ ನೀನು ರಾಜಕೀಯಕ್ಕೆ ಬಣ್ಣ ಹಾಕದಲ್ಲೇ ದಯವಿಟ್ಟು ನೀನು ನಿನ್ನ ಡ್ಯೂಟಿಯನ್ನ ಮಾಡಪ್ಪ, ನಿನ್ನ ವಿಷಯಕ್ಕೆ ನಾವು ಬರಲ್ಲ. ಸಮಾಜ ನಿಂದನೆ, ಜಾತಿ ನಿಂದನೆ ಅಂತ ಹೇಳಿದ್ರೆ ನಾನು ಕೆಲವು ಮಾಧ್ಯಮ ಸ್ನೇಹಿತರು ಇಲ್ಲಿದ್ದೀರಾ, ನಾವು ಕುರುಬರಿಗೆ ಹಳ್ಳಿ ಭಾಷೆಯಲ್ಲಿ ಕುರುಬ ಸಮಾಜ ಅಂತಾನೆ ಕರಿತೀವಿ, ನಾವು ಗೌಡರಿಗೆ ಗೌಡ್ರ ಸಮಾಜ ಅಂತ ಹೇಳ್ತೀವಿ, ಗೊಲ್ರ ಸಮಾಜಕ್ಕೆ ಗೊಲ್ರ ಸಮಾಜ ಅಂತ ಕರಿತೀವಿ, ತಿಗಳ ಸಮಾಜಕ್ಕೆ ತಿಗಳ ಸಮಾಜ ಅಂತ ಕರಿತೇವೆ. ಇದು ಲೋಕ ರೂಢಿ. ಕುರುಬ ಸಮಾಜದ ನಾಯಕರಾದಂತಹ ಸಿದ್ದರಾಮಯ್ಯ ಅಂತೀವಿ, ಕುರುಬ ಸಮಾಜದ ನಾಯಕರಾದಂತಹ ಈಶ್ವರಪ್ಪನವರು ಅಂತ ಹೇಳ್ತೇವೆ. ಇನ್ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅಂತ ನೀವು ನಮ್ಗೆ ಇನ್ ಮುಂದೆ ಹೇಳ್ಬಿಟ್ರೆ ಕೆಲವು ಮಾಧ್ಯಮದವರಿಗೆ ಯಾರಿವತ್ತು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಆ ಜಾತಿಗೆ ನಾನೇನಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ನನ್ನ ಜೀವನದಲ್ಲಿ ಏನು ರಾಜಕೀಯ ಮಾಡೋದು ಅಂದ್ರೆ ನಮ್ಮ ಕಾರ್ಯಕರ್ತರಿಂದ. ಅದರಿಂದ ಇವತ್ತು ಏನಾದರೂ 10 ವರ್ಷ ನಾನು ಶಾಸಕನಾಗಿದ್ದೇನೆ, 2 ಚುನಾವಣೆಯಲ್ಲಿ ಸೋತಿದ್ದೇನೆ. ಯಾರು ಒಬ್ರು ನೀವು ಇಡೀ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಬನ್ನಿ, ಸಣ್ಣ ಸಣ್ಣ ಸಮಾಜದವರು ಕೂಡ ನನ್ನ ಪ್ರೀತಿ ಮಾಡಿ ನನ್ನ ಇಂಥ ಉನ್ನತ ಸ್ಥಾನಕ್ಕೆ ಸೇರಿಸಿದ್ದಾರೆ. ಇದನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಂಡು ಇವತ್ತು ನನ್ನ ಮೇಲೆ ಜೆ ಡಿ ಎಸ್ ಅವರು ಓಟ್ ಹಾಕಿಲ್ಲ ಅಂತ ಹೇಳಿ, ಇಲ್ಲಿ ದೇವೇಗೌಡರು ಸೋತರು ಅಂತ ಹೇಳಿ, ಅವರೆಲ್ಲ ಶ್ರೀನಿವಾಸರು ಯಾರು ಜಿಲ್ಲಾ ಉಸ್ತುವಾರಿ ಇಲ್ಲಿರುವಂತಹ ಸಚಿವರು ಇಲ್ಲಿರುವಂತಹ ಶಾಸಕರು ಇದಕ್ಕೆ ರಾಜಕೀಯ ಬಣ್ಣ ಬೆಳೆಸಬಾರ್ದು. ಪ್ರೆಸ್ ಮೀಟ್ ಮಾಡೋದ್ರ ಒಂದು ಪೊಲೀಸರನ್ನು ಹಿಡ್ಕೊಂಡು ನಾವು ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭ ಬಂದಿದೆ. ಪ್ರಜಾಪ್ರಭುತ್ವ ಇದೆಯಾ, ಇದರಿಂದ ರಾಜಕೀಯ ಇದೆಯಾ ಇಲ್ಲವಾ ಅಂತ ಹೇಳಿ ಪತ್ರಿಕಾ ಸ್ನೇಹಿತರು ನೀವೇ ಯೋಚನೆ ಮಾಡಿ. ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಮಾತನಾಡಿ, ಸುರೇಶ್ ಗೌಡರು ಕುರುಬ ಸಮಾಜದ ಬಗ್ಗೆ ಕೀಳಾಗಿ ಮಾತನಾಡಿಲ್ಲ, ಅನಾವಶ್ಯಕವಾಗಿ ಈ ಬಗ್ಗೆ ಗೊಂದಲ ಮಾಡದೆ ಈ ಘಟನೆಗೆ ಇತಿಶ್ರೀ ಹಾಡಬೇಕಿದೆ ಎಂದರು. ಸುರೇಶ್ ಗೌಡರು ಸಹ ಕ್ಷಮೆ ಯಾಚನೆ ಮಾಡಿದ್ದಾರೆಂದು ಸ್ಪಷ್ಟಪಡಿಸಿದ್ರು. ಸಮಾಜದ ಬಗ್ಗೆ ಕೀಳಾಗಿ ವರ್ಣನೆ ಮಾಡಿದಂತ ಯಾವುದೇ ಘಟನೆ ನಮ್ಮ ಮನಸ್ಸಿಗಂತೂ ಅನಿಸಲಿಲ್ಲ. ನಾವು ಅನೇಕ ಸ್ನೇಹಿತರ ಜೊತೆ ನೋಡ್ಕೊಂಡಿದ್ದೆವು. ಆ ವ್ಯಕ್ತಿ ಐಡೆಂಟಿಫೈ ಮಾಡಲಿಕ್ಕೆ ಯಾರು ಅವನೇ ಯಾರು ಅವನೇ ಯಾರು ಅಂತ ಹೇಳ್ಕೊಂಡು ಅನೇಕ ಸಲ ನಾವು ಹೇಳ್ತಾ ಇದ್ದೇವೆ. ಸಮಾಜ ಬಂದಾಗ ಗುರು ಸಮಾಜ ಶ್ರೀಮಾನ್ ಸಿದ್ದರಾಮಯ್ಯ ಅಂತ ಹೇಳ್ತೀವಿ, ಶ್ರೀಮಾನ್ ವಿಶ್ವನಾಥ್ ಅವರು ಅಂತ ಹೇಳ್ತೀವಿ, ಹೀಗೆ ಈಶ್ವರಪ್ಪ ಅಂತ ಹೇಳ್ತೀವಿ. ಒಕ್ಕಲಿಗರ ಸಮಾಜದ ವಿಶೇಷ ಮಾಡುವಾಗ ಶ್ರೀಮಾನ್ ದೇವೇಗೌಡರು ಅಂತ ಹೇಳ್ತೀವಿ. ಹಾಗೆ ಲಿಂಗಾಯತ ಸಮುದಾಯದ ಹಿರಿಯರಾದಂತಹ ಶ್ರೀಮಾನ್ ಯಡಿಯೂರಪ್ಪ ಅಂತ ಈಗ ಅನೇಕ ಸಲ ನಾವು ಒಂದು ಒಳ್ಳೆ ಭಾವನೆಯಿಂದಲೇ ಅನೇಕ ಜನರ ಹೆಸರುಗಳನ್ನ ಸಮಾಜದ ಜಾತಿಯಿಂದ ಕೂಗಿಸೋದಿಲ್ಲ, ಆಡು ಭಾಷೆಯಲ್ಲಿ ಮಾತನಾಡುವಾಗ ಸಮಾಜದ ಬಗ್ಗೆ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗಳನ್ನ ಹೇಳ್ತಾ ಇದ್ದೀವಿ. ಇಲ್ಲೇ ಕುರುಬ ಸಮಾಜಕ್ಕೆ ಅವಮಾನ ಮಾಡಿದ್ದರೆಂದು ಆರೋಪಿಸಿ ಸುರೇಶ್ ಗೌಡರ ವಿರುದ್ಧ ಪ್ರತಿಭಟಿಸಲು ಯುವಕರ ತಂಡ ಹೋಟೆಲ್ ಮುಂದೆ ಸಜ್ಜಾಗುತ್ತಿದ್ದರೂ ಜಾತಿ ನಿಂದನೆ ಮಾಡಿಲ್ಲ, ಆದರೂ ನನ್ನಿಂದ ಸಮಾಜದವರಿಗೆ ನೋವಾಗಿದ್ರೆ ಕ್ಷಮೆ ಕೇಳುವುದರಲ್ಲಿ ತಪ್ಪೇನಿಲ್ಲವೆಂದು ಸುರೇಶ್ ಗೌಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರಿಂದ ಪ್ರತಿಭಟನೆಯನ್ನ ಹಿಂದೆತ್ತುಕೊಂಡರು. ಉಡುಪಿ ಹೋಟೆಲ್ ಮುಂಭಾಗ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರಿನ ಟಿಎಚ್ಎಸ್ ಆಸ್ಪತ್ರೆಯಲ್ಲಿ ರೋಟರಿ ಯೋಜನೆಯಿಂದ ನೇತ್ರದೀಪ್ ಕಣ್ಣಿನ ಆಸ್ಪತ್ರೆ ಆರಂಭವಾಗುತ್ತಿದೆ ಎಂದು ರೋಟರಿ ಆಶಾ ಪ್ರಸನ್ನಕುಮಾರ್ ಹೇಳಿದ್ದಾರೆ. ತುಮಕೂರಿನ ಟಿಎಚ್ಎಸ್ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ನೇತ್ರದೀಪ್ ಕಣ್ಣಿನ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ಮಾಜಿ ರೋಟರಿ ಜಿಲ್ಲಾ ಗವರ್ನರ್ ಆಶಾ ಪ್ರಸನ್ನಕುಮಾರ್ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೇತ್ರ ದೀಪ ಕಣ್ಣ ಆಸ್ಪತ್ರೆ ರೋಟರಿ ಯೋಜನೆಯಂತಾಗಿದ್ದು, ರೋಟರಿ ತುಮಕೂರು ಪೂರ್ವ, ರೋಟರಿ ಬೆಂಗಳೂರು, ಇಂದಿರಾನಗರ, ಬೆಂಗಳೂರಿನ ಗ್ಲೋಬಲ್ ಐ ಫೌಂಡೇಶನ್ ಸಹ ಭಾಗಿತ್ವದಲ್ಲಿ ಕಣ್ಣಿನ ಆಸ್ಪತ್ರೆಯನ್ನು ಇದೇ ತಿಂಗಳ 22ರಂದು ಆರಂಭಿಸಲಾಗುತ್ತಿದೆ ಎಂದು ಹೇಳಿದರು. 3.25 ಕೋಟಿ ವೆಚ್ಚದಲ್ಲಿ ಎಲ್ಲಾ ರೀತಿಯ ತಂತ್ರೋಪಕರಣ ಸಿದ್ದಗೊಳಿಸಿದ್ದು, ಇದಕ್ಕೆಲ್ಲ ರೋಟರಿ ಬೆಂಗಳೂರು ಇಂದಿರಾನಗರದವರು ನೆರವಾಗಿದ್ದಾರೆಂದು ಆಶಾ ಪ್ರಸನ್ನ ಕುಮಾರ್ ತಿಳಿಸಿದರು. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಕಣ್ಣಿನ ತಪಾಸಣೆ ಶಿಬಿರ ಏರ್ಪಡಿಸಿ ಫಲಾನುಭವಿಗಳನ್ನು ಗುರುತಿಸಿ ಆಸ್ಪತ್ರೆಗೆ ಕರೆತಂದು ಉಚಿತವಾಗಿ ಸೂಕ್ಷ್ಮ ತಪಾಸಣೆ ಚಿಕಿತ್ಸೆ ಹಾಗೂ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದರು. ಈ ಕಣ್ಣಿನ ಆಸ್ಪತ್ರೆಗೆ ಬಂದು ನೇರವಾಗಿ ಕಣ್ಣಿನ ತಪಾಸಣೆ ಮಾಡಿಸಿ ಆಪರೇಷನ್ ಮಾಡಿಸಿಕೊಳ್ಳುವವರಿಗೆ ಕಡಿಮೆ ದರದಲ್ಲಿ ಸೌಲಭ್ಯ ಒದಗಿಸಲಾಗುವುದೆಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆ ಒಂದು ಅವಧಿನಲ್ಲಿ ನಮ್ಗೇನೇನ್ ಆಸೆ ಇರುತ್ತೋ ಅಂತ ಪ್ರಾಜೆಕ್ಟ್ ಮಾಡಬೇಕು ಅಂತ ನಮ್ಗೆ ಗವರ್ನರ್ ಆದಾಗ, ಬಿಕಾಸ್ ಎಲ್ಲರಿಗೂ ಈ ಗವರ್ನರ್ಶಿಪ್ ಅಂತೂ ಸಿಕ್ಕದೇ ಇಲ್ಲ. ಹೆಣ್ಣು ಮಗಳಾಗಿ 1718 ನಲ್ಲಿ ಇಡೀ ಭಾರತಕ್ಕೆ ನಾನೊಬ್ಬಳೆ ಗವರ್ನರ್ ಆಗಿದ್ದು, 39 ಗವರ್ನರ್ಸ್ ಅಲ್ಲಿ ಲೇಡಿ ಗವರ್ನರ್ ನಾನೊಬ್ಳೆ ಇದ್ದೆ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಹೊರವಲಯದಿಂದ ಮೊಟ್ಟ ಮೊದಲಿಗೆ 100 ವರ್ಷದಲ್ಲಿ ಹೊರವಲಯದಿಂದ ಬಂದಂತ ಏಕ ಮಹಿಳೆ ಗವರ್ನರ್ ನಾನಾಗಿದ್ದೆ ಹೋದ ವರ್ಷ. ಈ ವರ್ಷ ಸುರೇಶ್ ಅರಿಯನ್ ಅವರು ಗವರ್ನರ್ ಆಗಿದ್ದಾರೆ. ಸೊ ನಮ್ ಇಯರ್ ನಲ್ಲಿ ನಾನು ನಮ್ಮ ತುಮಕೂರು, ಬಿಕಾಸ್ ನಾವೆಲ್ಲ ಹುಟ್ಟು ಬೆಳೆದಿರೋ ತುಮಕೂರಲ್ವೇ, ಸೊ ತುಮಕೂರಿನಲ್ಲಿ ನೆನಪಾಗಿ ಉಳಿಯೋ ಒಂದೆರಡು ಕಾರ್ಯಕ್ರಮಗಳು ಮಾಡಲೇಬೇಕು ಅಂತ ಈ ಒಂದು ಐ ಹಾಸ್ಪಿಟಲ್ ಮಾಡಬೇಕು. ಇದನ್ನ ಇವರು 4 ವರ್ಷದಿಂದ ಕೋಲಾರಲ್ಲಿ ಮಾಡಿದ್ದಾರೆ, ನಮ್ಮ ನೇತ್ರದೀಪ್ ಅವರು, ಇಂದಿರಾನಗರ್ ಅವರು. ಅವರು ಅವ್ರ ಅಟೆಂಡರ್ನ ವಾಪಸ್ ಕರ್ಕೊಂಡೋಗಿ ನೆಕ್ಸ್ಟ್ ಡೇ ಬಿಡ್ತೀವಿ. 1 ರೂಪಾಯಿ ಚಾರ್ಜಸ್ ಮಾಡೋದಿಲ್ಲ ಅವ್ರಿಗೆ. ಅವ್ರಿಗೆ ಆಕ್ಚುಲಿ ಇಲ್ಲಿ ಇದ್ದಾಗ ಅವ್ರಿಗೆ ಒಂದು ದಿವಸದ್ದು ಊಟ ಕೂಡ ಫೆಸಿಲಿಟೇಟ್ ಮಾಡಿ ವಾಪಸ್ ಮಾಡ್ತೀವಿ. ಇದು ನಾವು ಕ್ಯಾಂಪ್ ಮಾಡಿ ಕ್ಯಾಂಪಲ್ಲೇ ಬಂದಾಗ, ಈಗ ಅವರಾಗ ಅವರೇ ಹಾಸ್ಪಿಟಲ್ ಹೈ ಎಂಡ್ ಹಾಸ್ಪಿಟ್ಲೇ, ಇದು ಹೈ ಎಂಡ್ ಮೆಷಿನರೀಸ್. ಸೊ ಇಲ್ಲ, ನಾವು ದುಡ್ಡು ಕೊಟ್ಟು ನಾವು ಇಲ್ಲೇ ಮಾಡಿಸ್ಕೋತೀವಿ ಅನ್ನಕ್ಕೆ ಬಂದವ್ರಿಗೆ 40% ಚಾರ್ಜ್ ಮಾಡ್ತೀವಿ. ಈಗ ಬೇರೆ ಕಡೆ 30,000 ಇದ್ರೆ ಇಲ್ಲಿ 20,000 15,000 ಚಾರ್ಜ್ ಮಾಡ್ತಾರೆ. ಬಟ್ ನಾವು ಕ್ಯಾಂಪ್ ಮಾಡ್ತೀವಿ, ವಾರ ವಾರ ಎಲ್ಲಿ ಬೇಕಾದ್ರೆ ಕ್ಯಾಂಪ್ ಮಾಡ್ತೀವಿ. ಅಲ್ಲಿಂದ ಕರ್ಕೊಂಡು ಬಂದು ಕರ್ಕೊಂಡು ಹೋಗೋದು ಎಲ್ಲ ಟೋಟಲ್ ಫ್ರೀ. 1 ರೂಪಾಯಿ ಕೂಡ ಅವರು ಪೇಷಂಟ್ಸ್ ಇಂದ ಆಗ್ಲಿ ಅಟೆಂಡರ್ಸ್ ಇಂದ ಆಗ್ಲಿ ತೆಗೆಸ್ಕೊಳ್ಳಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಎನ್ ಪ್ರಸನ್ನ ಕುಮಾರ್, ರೋಟರಿ ಅಧ್ಯಕ್ಷ ವಿಜಯ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ರು. ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುತ್ತಿಗೆ ನೌಕರರ ಪ್ರತಿಭಟನೆಯಿಂದಾಗಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದೆ ಅವ್ಯವಸ್ಥೆಯ ಆಗರವಾಗಿದೆ. ಎರಡು ದಿನಗಳಿಂದ ನಡೆಯುತ್ತಿರುವ ಗುತ್ತಿಗೆ ನೌಕರರ ಪ್ರತಿಭಟನೆಗೆ ತಿಪಟೂರು ನಗರ ಸಾರ್ವಜನಿಕ ಆಸ್ಪತ್ರೆ ಇಂದು ಅವ್ಯವಸ್ಥೆಯ ಆಕಾರವಾಗಿದೆ ಎಂಬುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಸುಮಾರು 2 ದಿನಗಳಿಂದ ಅವಿರತವಾಗಿ ಡಿ ಗ್ರೂಪ್ ನೌಕರರು ಧರಣಿ ನಡೆಸುತ್ತಿದ್ದು, ವೇತನಕ್ಕಾಗಿ ಈ ಹಿಂದೆಯೇ ಹಲವಾರು ಬಾರಿ ಪ್ರತಿಭಟನೆ ನಡೆಸಿದ್ದು ಇಂದು ಕೂಡ ಪ್ರತಿಭಟನೆ ಮುಂದುವರೆದಿದ್ದು, ಈ ಪ್ರತಿಭಟನೆಗೆ ರೋಗಿಗಳ ಸ್ಥಿತಿ ಅಯೋಮಯವಾಗಿದೆ. ನಮಸ್ತೆ ಸರ್, ನಮ್ಮ ಹೆಸರು ಧರ್ಮಾವತಿ. ನಾವು 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವಾಗೊಂದು ಸಲ ಸಂಬಳ ಹಾಕಿರಲಿಲ್ಲ, 4 ತಿಂಗಳದ. ಅವಾಗೂ ಸ್ಟ್ರೈಕ್ ಮಾಡಿದ್ರು, ಅವಾಗ 2 ತಿಂಗಳದ ಹಾಕಿದ್ರು. ಆದ್ರೆ ಈ ಚೀಟಿ ಹಾಕಿಲ್ಲ, ನಮಗೆ 4 ತಿಂಗಳದ ಸಂಬಳ ಹಾಕ್ಬೇಕು. ಈಗ ಹಾಕಿಲ್ಲ. ನಮ್ಮ ಕಸ ಗುಡಿಸೋದ್ರಿಂದ ಹಿಡಿದು ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಚರಂಡಿ ಬಾಚೋವರೆಗೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಈಗ ದುಡ್ಡು ಕೇಳಿದ್ರೆ ಅಮೌಂಟ್ ಇಲ್ಲ, ಬಜೆಟ್ ಇಲ್ಲ, ಬಂದಾಗ ಆಗ್ತೀವಿ ಅಂತ ಹೇಳ್ತಾರೆ ಸರ್. ಈಶ್ವರಪ್ಪ ಸರ್ ಕೇಳಿದ್ರೆ ಅದಕ್ಕೆ ನಾವು ಸಂಬಂಧ ಇಲ್ಲ ಅಂತಾರೆ. ಸೂಪರಿಂಟೆಂಡ್ ಕೇಳಿದ್ರೆ ದುಡ್ಡು ಬಂದಿಲ್ಲಮ್ಮ ಅದಕ್ಕೆ ನಾವು ಬಿಲ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. MLA ಸರ್ ತಗೋಗಿದ್ದು, ಅವರು ಬತ್ತಿ ನಡೆಯಮ್ಮ ಅಂತ ಬಂದೇ ಇಲ್ಲ. ಲೇಬರ್ ಆಫೀಸ್ಗೆ ಹೋಗಿದ್ದು, ಅಲ್ಲೂ ಬಂದು ಹೇಳ್ತೀನಿ ಅಂದರು. ಅವ್ರು 3 ಸಲ ಹೋಗ್ತೀವಿ ಸರ್, ಅವ್ರು ಬಂದು ಏನೇನು ಮಾತೇ ಆಡಿಲ್ಲ. ಇಲ್ಲಿ ನಮ್ಗೆ ಯಾರೂ ನ್ಯಾಯ ಕೊಡಿಸ್ತಾರಲ್ಲ, ನಮ್ಮ ಬಗ್ಗೆ ಯಾರು ಕೇರೇ ತಗೊಂಡಿಲ್ಲ. ದಯವಿಟ್ಟು ನಮಗೆ ಬಂದು. ತಿಂಗಳಿಗೆ ಎಷ್ಟು ಕೊಡ್ತಾರೆ ಸಂಬಳನ? ನಮ್ಗೆ 8,000 ಕೊಡ್ತಾರೆ. ಎಷ್ಟು ತಿಂಗಳಿಂದ ಬಂದಿಲ್ಲ? 4 ತಿಂಗಳು 3 ತಿಂಗಳು ತುಂಬ 4 ನಡೀತಾ ಇದೆ ಸರ್. ವಾರ್ಡ್ಗಳಲ್ಲಿ ಯಾರು ಕೂಡ ಸ್ವಚ್ಛತೆಗೆ ತೆರಳದೆ ಸ್ವಚ್ಛತೆ ಮರಿಚಿಕೆಯಾಗಿದ್ದು, ಮಹಿಳಾ ವಾರ್ಡ್ನಲ್ಲಿ ಸ್ವಚ್ಛತೆ ಇಲ್ಲದೆ ಜನರು ಪ್ರತಿಭಟನೆಗೆ ಇಳಿಯುವುದು ಒಂದೇ ಬಾಕಿಯಿದೆ. ಇವೆಲ್ಲದಕ್ಕೂ ಮುಖ್ಯವಾಗಿ ಯಾರು ಪರಿಚಯ ಇಲ್ಲದ ರೋಗಿಯೊಬ್ಬರು ಯಾವುದೇ ಚಿಕಿತ್ಸೆ ಇಲ್ಲದೆ ನರಳಾಡುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಇಲ್ಲಿ ಕರ್ಕೊಂಡು ಬಂದಿದ್ದೆ ಯಾರು ಕರ್ಕೊಂಡು ಬಂದು ಎಲ್ಲಿ ಬಿಟ್ಟೋದ್ರು ಇದೇ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಜವಾಬ್ದಾರಿತನ ತೋರಿದರೆ ಮುಂದೆ ಸಾರ್ವಜನಿಕರು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಈ ವೇಳೆ ಎಚ್ಚರಿಸಿದರು. ತಿಪ್ಪು ಜನರಲ್ ಆಸ್ಪತ್ರೆಯಲ್ಲಿ ಕಸ ಅಳ್ಬಿಟ್ಟಿದೆ, ಯಾವ ತಾಲೂಕಲ್ಲೂ ಇಲ್ಲ. ಏನಾರ ಇದಾದ್ರೆ ನೀವೇ ಸರ್ಕಾರಿ ಆಸ್ಪತ್ರೆಯಲ್ಲೇ ಜವಾಬ್ದಾರಿ ಆಗ್ಬೇಕಾಗುತ್ತೆ. ನಿಮ್ಮ ಮೇಲೆ ನಾವು ಸ್ಟ್ರೀಕ್ ಮಾಡ್ಬೇಕಾಗುತ್ತೆ. ನಮ್ಮ ಪೇಷಂಟ್ಗೆ ಏನಾರು ಆದರೆ ನಿಮ್ಮ ಮೇಲೆ ನಾವು ಧರಣಿ ಮಾಡ್ತೀವಿ. ನೀವು ಎಷ್ಟು ಪೇಷಂಟಿಗೆ ತೊಂದರೆಗಿಂತ ಅಷ್ಟು ನೀವು ಆರೋಪ ಪಡ್ಕೊಳ್ಬೇಕಾಗುತ್ತೆ. ನೀವು ಯಾರು ಅಧಿಕಾರಿಗಳಿದ್ದೀರೋ ನೋಡ್ಬಿಟ್ಟು ಈ ಕಸಗಳೆಲ್ಲ ಸೊಳ್ಳೆ ಕಾಟಾಗಿ ಮತ್ತೆ ನಮ್ಮ ಪೇಷಂಟ್ಗೆ ಮಲಮಂದಿಗೆ ಜ್ವರ ಬಂದಿದ್ದಾವೆ. ಮಲಮಯ ವಿಷಯ ಅಂತ ಪೇಷಂಟ್ ಕೊಟ್ಟಿದ್ದೆ. ಆ ಪೇಷಂಟ್ ನನಗೆ 10 ಗಂಟೆಗೆ ಕರ್ಕೊಂಡಿರೋದು. ಇಲ್ಲ ಬಂದ್ರೆ ನೋಡಿ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗ್ತದೆ. ನಾವು ರೈತರುಗಳೆಲ್ಲ ಸೇರಿಬಿಟ್ಟು ನಿಮ್ಮ ಮೇಲೆ ಸರ್ಕಾರಿ ಆಸ್ಪತ್ರೆ ತಿಪ್ಪಿಗೆ ನಾವು ಮುಖ್ಯ ಆಗ್ತೀವಿ. ನಾವು ರೈತರುಗಳು ಬಂದೆ ಅಲ್ಲ, ಸಾವಿರಾರು ರೈತರುಗಳು ಇವರಿಗೆ ಸಂಬಳ ಆಗ್ತಾವಂದ್ರೆ ಸಾವಿರಾರು ರೈತರುಗಳು ಬೇಗ ತೆಗೆದಂಗೆ ಮುಖ್ಯ ಆಗ್ತೀವಿ. ಈಗಲಾದರೂ ಇಂತಹ ಘಟನೆಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜರುಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು. ಖರೀದಿ ಕೇಂದ್ರಕ್ಕೆ ಹಾಕಿದ ರಾಗಿ ಹಣ ಪಾವತಿಸದಿರುವ ಅಧಿಕಾರಿಗಳ ನಡುಗೆ ಕುಣಿಗಲ್ನಲ್ಲಿ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ರಾಗಿ ಕೇಂದ್ರಕ್ಕೆ ರಾಗಿ ಹಾಕಿರುವ ರೈತರಿಗೆ ಇನ್ನೂ ಹಣ ಬಾರದೇ ಇರುವ ಬಗ್ಗೆ ಪ್ರತಿಭಟನೆ ನಡೆಸಲು ರೈತ ಸಂಘ ಹಾಗೂ ಹಸಿರು ಸೇನೆ ವಂಚನೆಗೊಳಗಾದ ರೈತರೊಂದಿಗೆ ಕುಣಿಗಲ್ನ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯಲ್ಲಿ ರಾಜಕಾರಣಿಗಳು ಅಧಿಕಾರಿಗಳ ವಿರುದ್ದ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಎಪಿಎಂಸಿ ಸದಸ್ಯ ಸಂತೇಪೇಟೆ ಸುರೇಶ್ ಮಾತನಾಡಿ, ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ತಾಲೂಕಿನ 100 ರೈತರು ತಾವು ಬೆಳೆದ ರಾಗಿ ಹಾಕಿದ್ರು. ಆದರೆ ಅವರಿಗೆ ಸರಿಯಾಗಿ ದಾಖಲೆ ನೀಡಿಲ್ಲ. ಮೇಲ್ನೋಟಕ್ಕೆ ಸಾಕಷ್ಟು ಅಕ್ರಮ ಕಂಡುಬಂದಿವೆ. 100 ರೈತರಿಗೆ ಎಂದಿಗೂ ಹಣ ಬಂದಿಲ್ಲ ಎಂದು ಎಪಿಎಂಸಿ ಕಚೇರಿಗೆ ಬರೆದಿದ್ದಾರೆ. ಖರೀದಿ ಕೇಂದ್ರದ ಅಧಿಕಾರಿಗಳು ಸಾಕಷ್ಟು ಅಕ್ರಮ ನಡೆಸಿದ್ದು ಪೊಲೀಸರಿಗೆ ದೂರು ನೀಡಲಾಗಿದೆ. ಆದರೆ ರೈತರಿಗೆ ಹಣ ಬಂದಿಲ್ಲ. ಹಣ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಹೋರಾಟ ಅನಿವಾರ್ಯವಾಗಿದೆ ಎಂದರು. ನಂತರ 20-31 ತಾರೀಕಿನವರೆಗೆ ಹಾಕಿಸಿಕೊಂಡಂತ ರಾಗಿನಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದ್ದು ಸರಿಯಾಗಿ ರೈತರಿಗೆ ಗ್ರೇನೇಜ್ ಚಾರ್ಜ್ ಕೊಟ್ಟಿಲ್ಲ. ಮತ್ತೆ ಕೆಲವರಿಗೆ ವೇಫಿಟ್ ಚೀಟಿ ಕೊಟ್ಟಿದ್ದಾರೆ, ಇಲ್ಲಿ ಬಿಲ್ ಕೊಟ್ಟಿಲ್ಲ. ಕೆಲವರಿಗೆ ಬಿಲ್ ಕೊಟ್ಟಿದ್ರು ಅದಕ್ಕೆ ಸೀಲ್ ಸೈನ್ ಕೊಟ್ಟಿಲ್ಲ. ಸಾಕಷ್ಟು ರೈತರಿಗೆ ಬಹಳ ತೊಂದರೆ ಆಗಿದೆ. ಈಗ 3-4 ಮೇಲಾಗಿದೆ ರಾಗಿ ಹಾಕಿದ್ದು, ಕೆಲವೊಂದು ದುಡ್ಡು ಬಂದಿಲ್ಲ. ಅದರಲ್ಲಿ 996 ಜನಕ್ಕೆ ಪಾಣಿಗಳಲ್ಲಿ ವ್ಯತ್ಯಾಸವಾಗಿರುವಂತ ಉದ್ಯಾನ ಬಹಳ ದುರಂತವಾಗಿದೆ. ರಾಗಿ ಇಲ್ಲದ ಅಡಿಕೆ, ತೆಂಗು, ಬಾಳೆ, ಹುರುಳಿ, ಅವರೆ ಅಂತ ಇದರೆಲ್ಲ ಮಿಸ್ಟೇಕ್ ಆಗಿ ಪ್ರಿಂಟ್. ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಮಾತನಾಡಿ, ತಾಲೂಕಿನ ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ಹಾಕಿರುವ ರೈತರಿಗೆ ಇನ್ನೂ ಹಣ ನೀಡದಿರುವುದನ್ನು ಖಂಡಿಸಿ ರಾಗಿ ಹಾಕಿರುವ ರೈತರಿಗೆ ಕೂಡಲೇ ಹಣ ನೀಡುವಂತೆ ಒತ್ತಾಯಿಸಿ ಎಪಿಎಂಸಿ ಯಾರ್ಡ್ ಆವರಣದಲ್ಲಿ ಇದೇ ಶುಕ್ರವಾರ ಬೆಳಗ್ಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ವಂಚನೆಗೊಳಗಾದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಗಿ ಖರೀದಿ ಕೇಂದ್ರ ಸ್ಥಾಪಿಸಿ ತಾಲೂಕಿನ ರೈತರಿಂದ ಸಾವಿರಾರು ಕ್ವಿಂಟಾಲ್ ರಾಗಿ ಖರೀದಿ ಮಾಡಲಾಗಿದೆ. ಖರೀದಿ ಕೇಂದ್ರದ ಅಧಿಕಾರಿಗಳು ಸಮರ್ಪಕ ದಾಖಲೆ ನೀಡದೆ ರೈತರನ್ನ ವಂಚಿಸಿ ಬಿಳಿ ಚೀಟಿ ನೀಡಿದ್ದಾರೆ. ಇನ್ನು ಕೆಲವರಿಗೆ ಯಾವುದೇ ಸಮರ್ಪಕ ದಾಖಲೆ ನೀಡಿಲ್ಲ. ರೈತರು ರಕ್ತ ಬಸಿದು ರಾಗಿ ಬೆಳೆದು ಕೇಂದ್ರಕ್ಕೆ ಹಾಕಿ 3 ಕಳೆದರೂ ರಾಗಿ ಹಾಕಿದ ಹಣ ಬಂದಿಲ್ಲ. ಅಧಿಕಾರಿಗಳು ನೋಡಿದರೆ ಕೇಂದ್ರದಲ್ಲಿ ಅಕ್ರಮವಾಗಿದೆ ಎಂದು ಪೊಲೀಸರಿಗೆ ದೂರು ನೀಡಿ ಕೈತೆಳೆದುಕೊಂಡಿದ್ದಾರೆ. ಪೊಲೀಸರು ಹಗರಣದ ತನಿಖೆ ನೋಡಿದರೆ ಹಗರಣದ ಹಿಂದೆ ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳು ಇರುವ ಶಂಕೆ ಮೂಡಿಬರುತ್ತದೆ ಎಂದರು. ಏನು ವೋಚರ್ ಗಳನ್ನೇ ಕೊಡದಲೆ ಇವತ್ತು ವೈಟ್ ಚೀಟಿನಲ್ಲಿ ಬರ್ಕೊಟ್ಟು ಮತ್ತೆ ವೋಚರ್ ಕೊಟ್ಟರು ಸಹ ಸೈನ್ಗಳನ್ನ ಮಾಡ್ದಲೆ ಯಾವ ಅಧಿಕಾರಿ ರಾಗಿಯನ್ನ ಖರೀದಿ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಸಹಿನೂ ಕೂಡ ಆಗ್ತದೆ. ಕೇವಲ ಒಂದ್ ರೀತಿ ಬೋಗಸ್ ವೋಚರ್ ಗಳನ್ನ ಕೊಟ್ಟಂತೆ ರೈತರುಗಳಿಗೆ ಯಾಮಾರಿಸತಕ್ಕಂತ ಒಂದು ಚೀಟಿಯನ್ನ ಕೊಟ್ಟು ಕಳಿಸಿದ್ದಾರೆ. ಈ ಪ್ರಕರಣ ಕುಣಿಗಲ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತೇಳಿ ಇಲಾಖೆಯವರು ಹೇಳ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ನೆಪ ಮಾತ್ರಕ್ಕೆ ಪೊಲೀಸರು ಇವ್ರನ್ನ ಕೈಬಿಟ್ರ. ಇದರಲ್ಲಿ ಪೊಲೀಸ್ ಇಲಾಖೆ ಕೈವಾಡ ಏನು, ತಾಲೂಕಿನ ರಾಜಕಾರಣಿಗಳ ಕೈವಾಡ ಏನು ಅಂತೇಳಿ ನಮಗೆ ಅತಿ ಶೀಘ್ರ ಬಹಿರಂಗ ಆಗ್ತದೆ. ಯಾಕೆ ಅಂದ್ರೆ ಒಬ್ಬ ಕಳ್ಳನನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡ ತಕ್ಷಣ ಆ ಕಳ್ಳನಿಂದ ಮಾಲನ್ನ ಏನ ಕಳ್ತನ ಮಾಡಿತ್ತನೋ ಅದನ್ನ ರಿಕವರಿ ಮಾಡಬೇಕಾದಂತದ್ದು ಪೊಲೀಸರ ಕರ್ತವ್ಯ. ಯಾಕೆ ರಾಗಿ ಎಲ್ಲೋಯ್ತು, ಯಾವ ವೇ ಬಿಡಿಸೋಯ್ತು, ಯಾರಿಗೆ ಮಾರಾಟ ಮಾಡಿದೆ ಅಂತ ಹೇಳಿ ಆ ಅರೆಸ್ಟ್ ಆದಂತ ಅಧಿಕಾರಿಯಿಂದ ಅಥವಾ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಆ ಅಧಿಕಾರಿನ ಅರೆಸ್ಟ್ ಮಾಡಿ ನೀವು ರಿಕವರಿನ ಯಾಕೆ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ? ನಿಮ್ಗೆ ಇರ್ತಕ್ಕಂಥ ಒತ್ತಡ ಆದ್ರೂ ಏನು ಅಂತೇಳಿ ಪೊಲೀಸ್ ಇಲಾಖೆಗೆ ನಾನು ಮೊದಲನೇದಾಗಿ ಕೇಳ್ತಾ ಇದ್ದೀನಿ.
ಹಾಗೆ ಸಂಬಂಧಪಟ್ಟಂತ ಇಲಾಖೆಯವರು ಕೇವಲ ಒಬ್ಬ ಅಧಿಕಾರಿ ಮಾಡತಕ್ಕಂತ ಕೆಲಸ ಅಲ್ಲ, ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳು ಕೂಡ ಇದರಲ್ಲಿ ಸಾಮೀಲಾಗಿ ಮಾಡಿಸಿದ್ದಾರೆ ಅಂತ ಹೇಳಿ ನಮಗೆ ಹಲವಾರು ಗುಮಾನಿಗಳು ಉಂಟಾಗ್ತಿದ್ದಾವೆ. ಅದರಿಂದ ಯಾವ್ಯಾವ ಅಧಿಕಾರಿಗಳು ಇದ್ರಲ್ಲಿ ಸಾಮೀಲಾಗಿದ್ದಾರೋ, ಯಾವ ಜನಪ್ರತಿನಿಧಿಗಳು ಸಾಮೀಲಾಗಿದ್ದಾರೋ, ಇಲ್ಲ ಪೊಲೀಸ್ ಇಲಾಖೆ ಸಾಮೀಲಾಗಿದೆಯೋ, ಅದ್ಯಾವುದೂ ನಮಗೆ ಗೊತ್ತಿಲ್ಲ. ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ಎಷ್ಟು ಜನ ರೈತರ ರಾಗಿಯನ್ನ ಬೆವರಿನ ಹನಿ, ಅದು ರಾಗಿ ಕಷ್ಟಪಟ್ಟು ಅವರು ಬೆವರಿನ ಹನಿ ರಕ್ತ ಬಸ್ತು ಭೂಮಿಗೆ ಇವತ್ತು ಆ ರಾಗಿಯನ್ನ ಬೆಳೆದಿರು. ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಪ್ರಮುಖರಾದ ವೆಂಕಟೇಶ್, ಸಿದ್ದಲಿಂಗಪ್ಪ, ಸುನೀಲ್, ವೀರಭದ್ರಯ್ಯ ಸೇರಿದಂತೆ ವಂಚನೆಗೊಳಗಾದ ಸಾಕಷ್ಟು ರೈತರು ಪಾಲ್ಗೊಂಡಿದ್ರು. ಮಧುಗಿರಿ ಕ್ಷೇತ್ರ ಅಭಿವೃದ್ಧಿಗೆ ಸರ್ಕಾರ 894 ಕೋಟಿ ಬಿಡುಗಡೆ ಮಾಡಿದೆ ಎಂದು ಶಾಸಕ ವೀರಭದ್ರಯ್ಯ ತಿಳಿಸಿದ್ದಾರೆ. ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗಾಗಿ 894.81 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದ್ರು. ಪಟ್ಟಣದ ನಿರೀಕ್ಷಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ರಚನೆಯಾಗಿ ವರ್ಷ ಕಳೆದಿದ್ದು ಇತ್ತೀಚೆಗೆ ಚುನಾವಣೆಯ ನೀತಿ ಸಮಿತಿಯಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಲಿಲ್ಲ. ಎತ್ತನಹೊಳೆ ಯೋಜನೆಗೆ 410 ಕೋಟಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಪಿಡಬ್ಲ್ಯೂಡಿ ಇಲಾಖೆಯ 2018-19 ಸಾಲಿನಲ್ಲಿ 150 ಕೋಟಿ ಹಾಗೂ 19-20 ಸಾಲಿಗೆ 65 ಕೋಟಿ ರೂಪಾಯಿಗಳಿಗೆ ಕ್ರಿಯಾ ಯೋಜನೆ ಸಲ್ಲಿಸಲಾಗಿದೆ. ಪುರಸಭೆಗೆ 3.60 ಕೋಟಿ ಅನುದಾನ ಬಂದಿದೆ. ಪಟ್ಟಣದ ಚರಂಡಿಗಳ ಅಭಿವೃದ್ಧಿಗಾಗಿ ಯುಜಿಡಿಗೆ 68.95, ಸಣ್ಣ ನೀರಾವರಿ ಇಲಾಖೆಗೆ 25.79 ಕೋಟಿ, ಜಿಲ್ಲಾ ಪಂಚಾಯಿತಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆಗೆ 18 ಕೋಟಿ, ಪಿಎಂಜಿಎಸ್ವೈ 8.05 ಕೋಟಿ, ಶಾಸಕರ ಅನುದಾನ 2 ಕೋಟಿ, ವಸತಿ ಶಾಲೆಗಳಿಗೆ 51.49 ಕೋಟಿ, ಕೆಎಸ್ಆರ್ಟಿಸಿಗೆ 2 ಕೋಟಿ, ತೋಟಗಾರಿಕೆಗಳಿಗೆ 3.20 ಕೋಟಿ, ಕೃಷಿ ಇಲಾಖೆಗೆ 8.46 ಕೋಟಿ, ತಾಲೂಕು ಪಂಚಾಯಿತಿಗೆ 11.04 ಕೋಟಿ, ಎಪಿಎಂಸಿಗೆ 2 ಕೋಟಿ, ಕುಡಿಯುವ ನೀರಿಗಾಗಿ 20.39 ಕೋಟಿ ಖರ್ಚಾಗಿದ್ದು 231 ಕೊಳವೆ ಬಾವಿಗಳನ್ನು ಕ್ಷೇತ್ರಾದ್ಯಂತ ಕೊರೆಸಿದ್ದು ಈ ಪೈಕಿ 92 ಕೊಳವೆ ಬಾವಿ ವಿಫಲವಾಗಿವೆ. 139 ಕೊಳವೆ ಬಾವಿಯಲ್ಲಿ ನೀರು ಸಮೃದ್ಧಿಯಾಗಿದೆ ಎಂದರು. ತಾಲೂಕಿಗೆ 2 ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿವೆ. ಜಾನುವಾರುಗಳಿಗೆ ಮೇವು ಒದಗಿಸುವ ನಿಟ್ಟಿನಲ್ಲಿ 6 ಕೋಟಿ ಖರ್ಚು ಮಾಡಿ ಮೇವು ಬ್ಯಾಂಕ್ಗಳಿಂದ 6044 ಟನ್ ಮೇವು 175 ಗ್ರಾಮಗಳಲ್ಲಿ ವಿತರಿಸಲಾಗಿದೆ. ಪಶುಸಂಗೋಪನೆ ಇಲಾಖೆಯಿಂದ ಇತರ ಅಭಿವೃದ್ಧಿಗಾಗಿ 5.35 ಕೋಟಿ ಮಂಜೂರಾಗಿದೆ. ಕೆಆರ್ಐಡಿಎಲ್ ಇಲಾಖೆಗೆ 23.53 ಕೋಟಿ, ಎತ್ತಿನಹೊಳೆ ಯೋಜನೆಯಲ್ಲಿ ಎಸ್ಪಿಟಿಎಸ್ಪಿಗೆ 5 ಕೋಟಿ, ರೈತ ಸಂಪರ್ಕ ಕೇಂದ್ರಕ್ಕೆ 0.5 ಕೋಟಿ ಮಂಜೂರಾಗಿದೆ ಎಂದರು. ಕೆಲಸಗಳಿಗೆ ಒತ್ತನ್ನು ಕೊಡಲಿಕ್ಕೆ ಆಗಲಿಲ್ಲ, ಅದು ಆ ವಾಸ್ತವವನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ. ಇಲ್ಲಿಯವರೆಗೆ 18-19 ಮತ್ತು ಇಲ್ಲಿಯ ಇವತ್ತಿನವರೆಗೂ ಒಂದು ವರ್ಷದಲ್ಲಿ ಇಲ್ಲಿಯವರೆಗೆ ನಮ್ಮ ಮಧುಗಿರಿಯ ಕ್ಷೇತ್ರಕ್ಕೆ 874.81 ಕೋಟಿ ಹಣ ಅದು ಬಂದಿದೆ. 874.81 ಕ್ರೋರ್ಸ್. ಇದರಲ್ಲಿ ಪ್ರಮುಖವಾಗಿ ಎತ್ತಿನೊಳಗೆ 410 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ. ಈಗಾಗಲೇ ಟೆಂಡರ್ ಕರೆಯಲಾಗಿದೆ, ಟೆಂಡರ್ ಪ್ರೋಸೆಸ್ನಲ್ಲಿದೆ. ಈ ಡಿಸ್ಟ್ರಿಬ್ಯೂಟರ್ಸ್ ನಮಗೆ ಯಾವ್ಯಾವ ಕೆರೆಗೆ ಇದು ಮಾಡಬೇಕಲ್ಲ, ಅದಕ್ಕೆ ಅಂದರೆ ಪಾವಗಡ, ಕೊರಟಗೆರೆ, ಮಧುಗಿರಿಗೆ 900 ಕೋಟಿ ಇದ್ದರೆ ನಮ್ಮ ಪ್ಯಾಕೇಜ್, ನಮ್ಮ ಮಧುಗಿರಿಗೆ ಸಂಬಂಧಪಟ್ಟಂಥ ಪ್ಯಾಕೇಜ್ಗೆ 410 ಕೋಟಿ ರೂಪಾಯಿ ಅನುದಾನ ಇದ್ದು ಈಗಾಗಲೇ ಟೆಂಡರ್ ಕರೆದು ಟೆಂಡರ್ ಪ್ರೋಸೆಸಿಂಗ್ ನಡೀತಾ ಇದೆ ಏಜೆನ್ಸಿ ಫಿಕ್ಸ್ ಮಾಡಲಿಕ್ಕೆ. ಇನ್ನು ಪಿಡಬ್ಲ್ಯೂಡಿನಲ್ಲಿ 18-19 150 ಕೋಟಿ ರೂಪಾಯಿ ಬಂದಿದೆ, 19-20 65 ಕೋಟಿ ರೂಪಾಯಿ, 215 ಕೋಟಿ ರೂಪಾಯಿ ಪಿಡಬ್ಲ್ಯೂಡಿ ಇಲಾಖೆಗೆ ಅನುದಾನ ಸರ್ಕಾರದಿಂದ ಬಂದಿದೆ. ಇದರಲ್ಲಿ ಒಂದು ಯಾವ್ಯಾವುದು ಎಷ್ಟೆಷ್ಟು ಯಾವುದು ಟೆಂಡರ್ ಕರೆದಿದ್ದಾರೆ, ಯಾವ್ದು ಕೆಲಸ ಮುಗಿದಿದೆ, ಯಾವ ಟೆಂಡರ್ ಪ್ರೋಸೆಸ್ನಲ್ಲಿದೆ, ಯಾವ ಅಪ್ರೂವಲ್ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ನಾನು ನಮ್ಮ ಪಿಡಬ್ಲ್ಯೂಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ರಿಕ್ವೆಸ್ಟ್ ಮಾಡ್ತೀನಿ, ಅವರು ಎರಡು ನಿಮಿಷ ನಿಮ್ಮ ವಿಚಾರ. ತಹಸೀಲ್ದಾರ್ ನಂದೀಶ್, ಇಒ ನಂದಿನಿ, ಡಬಲಿಗಳಾದ ಸುರೇಶ್ ರೆಡ್ಡಿ, ವಿರೂಪಾಕ್ಷಯ್ಯ, ಬಿಇಒ ಔರಂಗಪ್ಪ, ಪುರಸಭಾ ಸದಸ್ಯರಾದ ಎಂಎಲ್ ಗಂಗರಾಜ್, ನಾರಾಯಣ್ ಇತರರು ಇದ್ದರು. ಸಾವಯವ ಗೊಬ್ಬರ ಬಳಸಿ ಕೃಷಿ ಮಾಡುವುದರಿಂದ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ ಎಂದು ದೇವನಹಳ್ಳಿಯಲ್ಲಿ ಕೃಷಿಕ ಸಮಾಜದ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ರೈತರು ರಾಸಾಯನಿಕ ಗೊಬ್ಬರ ಅವಲಂಬಿಸದೆ ಸಾವಯವ ಗೊಬ್ಬರಕ್ಕೆ ಒತ್ತು ನೀಡಬೇಕು. ಸಮಗ್ರ ಕೃಷಿ ಪದ್ದತಿಯಿಂದ ಮಾತ್ರ ರೈತರ ಸಂಕಷ್ಟ ನಿವಾರಣೆ ಸಾಧ್ಯವೆಂದು ಬೋಧಿಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಗೌಡ ತಿಳಿಸಿದ್ರು.
ದೇವನಹಳ್ಳಿ ತಾಲೂಕಿನ ಕೊಂದಣ ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಕೃಷಿ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಟ್ಟದ ಸಮಗ್ರ ಕೃಷಿ ಅಭಿಯಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ತಾಲೂಕು ಮಟ್ಟದ ಕಚೇರಿಗೆ ರೈತರು ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಹೋಬಳಿ ಮಠದಲ್ಲಿ ರೈತರು ಸರ್ಕಾರದ ಜನಪರ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ರಾಸಾಯನಿಕ ಗೊಬ್ಬರ ಹಾಕಿದ ಬೆಳೆ ಹೆಚ್ಚಿನ ಇಳುವರಿ ನೀಡಬಹುದೇ ಹೊರತು ಸ್ವಂತ ಸಾರಾಂಶ ಉಳ್ಳ ಬೆಳೆಯಾಗದು. ಸಾವಯವ ಗೊಬ್ಬರವನ್ನು ಭೂಮಿಗೆ ಸಿಂಪಡಿಸುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ ಎಂದರು. ಎಕರೆಗೆ 6,000 ಕೊಡ್ತಾರಲ್ಲ, ಎಕರೆಗೆ 6,000 ಕೊಡುತ್ತೋದನ್ನ ನಮ್ಮ ನಿಮ್ಮ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಗಳಲ್ಲಿ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ ಮತ್ತೆ ಪಿಡಿಎಸ್ ಇರ್ತಾರೆ, ಅಲ್ಲಿ ಹೋಗಿ ನಾವು ಪಾಣಿ ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಪಾಸ್ಬುಕ್ ಜೆರಾಕ್ಸ್ ಅನ್ನ ಅವರಲ್ಲಿ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡಬೇಕು. ಕಿಸಾನ್ ಸಮ್ಮಾನ್ ಯೋಜನೆ ಅದು ಖಂಡಿತ ನಿಜವಾಗೂ ಕೂಡ ನಮ್ಮ ಹಲವಾರು ಸ್ನೇಹಿತರುಗಳು ಬುದ್ಧಿಜೀವಿಗಳೆಲ್ಲ ಹೇಳಿದ್ರು, ಅಧಿಕಾರಿಗಳು ನಮ್ಗೆಲ್ಲ ವಿಚಾರ ತಿಳಿಸಿ ಇವತ್ತು ಹೋಬಳಿ ಮಟ್ಟದ ಒಂದು ಕೃಷಿ ಅಭಿಯಾನ ಮಾಡ್ತಾ ಇದ್ದೀರಿ ಬನ್ನಿ ಅಂದಾಗ ಯಾರು ರೈತರು ಬರೋದಿಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಯಾರು ಬರೋದಿಲ್ಲ, ದೇವನಹಳ್ಳಿಗೆ ಹೋಗಿ ನಾವು ವಿಚಾರಣೆ ಮಾಡಬೇಕಾಗ್ತದೆ. ಅದನ್ನು ನಾವು ಅರ್ಥಕೋಬೇಕು. ಬರೀ ಅಧಿಕಾರಿಗಳನ್ನೇ ಘೋಷಣೆ ಮಾಡೋದಲ್ಲ, ನಾವು ರೈತರು ಸರಿಯಾಗಿತ್ತು ಅವ್ರನ್ನ ಕೇಳಿದಾಗ ಅವ್ರಿಗೂ ಒಂದು ಭಯ ಇರ್ತದೆ, ಇಲ್ಲಪ್ಪ ಅವ್ರ ಊರಿಗೆ ಹೋದಾಗ ರೈತರು ಬಂದು ಕೇಳ್ತಾರೆ ಅನ್ನೋದು ಇರ್ತದೆ. ಈ ಎಲ್ಲಾ ಒಂದು ಸದುಪಯೋಗಗಳನ್ನು ಪಡಿಸ್ಕೋಬೇಕು. ಆಗಾಗಲೇ ನಮ್ಮ ರವಿಕುಮಾರ್ ಅಣ್ಣ ಹೇಳ್ತಾ ಇದ್ದೆ, ನಾನು ಕೃಷಿ ಹೊಂಡ ತಗೊಂಡಿದ್ದೀನಿ, ಸುಮಾರು ಏನು ಸರ್ಕಾರದಿಂದ ಸವಲತ್ತು ಸಿಗ್ತದೆ ಅದನ್ನೆಲ್ಲ ನಾನು ಪಡ್ಕೊಂಡಿದ್ದೀನಿ. ಆ ಸ್ವಯಂ ಶಕ್ತಿ ನಮ್ಮ ರೈತರಲ್ಲಿ ಎಲ್ಲರಿಗೂ ಬರಬೇಕು. ರವಿಕುಮಾರ್ ಒಬ್ರು ತಗೊಂಡಿದ್ದಾರೆ, ಅವ್ರು ಓಡಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ನಾವು ಹೋದಾಗ ನಾವು ಅದನ್ನು ಸಮಗ್ರವಾಗಿ ಮಾಡಿದ್ರೆ ನಮಗ್ ಕೊಡಕ್ಕೆ ಅವರು ರೆಡಿ ಇರ್ತಾರೆ. ಇದನ್ನೆಲ್ಲ ತಾವು ಹೊರತ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಒಂದು ಸರ್ಕಾರದಿಂದ ಅಥವಾ ಇದು ಇಲಾಖೆಗಳಿಂದ ಸಿಗ್ತದೆ ಅದನ್ನ ಪಡೀತಾರೆ ಅಂತ ಹೇಳ್ತಾ ನಮ್ಮನ್ನು ಈ ಒಂದು ತಾಲೂಕು ಕೃಷಿ ಇಲಾಖೆ ನಿರ್ದೇಶಕಿ ಮಂಜುಳಾ ಮಾತನಾಡಿ, ಮಳೆಗಾಲವನ್ನು ಅವಲಂಬಿಸುವ ರೈತರು ರಾಗಿ ಬೆಳೆಯಲ್ಲಿ ವಿಭಿನ್ನ ರೀತಿಯ ತಳಿಯನ್ನ ಸರ್ಕಾರ ರೈತರಿಗೆ ಪರಿಚಯಿಸುತ್ತಿದೆ. ಫಸಲ್ ಬಿಮಾ ಯೋಜನೆಯನ್ನ ರೈತರು ಪಡೆದುಕೊಳ್ಳಬೇಕು. ತಮ್ಮ ಜಮೀನನ್ನ ಉಷ್ಣಾಂಶದಿಂದ ಕೂಡಿರದಂತೆ ಮಣ್ಣು ಪರೀಕ್ಷೆ ಮಾಡಿಸಿದ ನಂತರ ಯಾವ ಮಣ್ಣಿಗೆ ಯಾವ ಬೆಳೆ ಸೂಕ್ತವೆಂದು ಹೋಬಳಿ ಮಠದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸಲಹೆ ಸಹಕಾರ ಪಡೆದುಕೊಳ್ಳಬೇಕು ಎಂದರು. ಕೊಂದಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯ, ಕೃಷಿಕ ಸಮಾಜದ ನಿರ್ದೇಶಕ ಬಿಸೇಗೌಡ, ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ಎಚ್ಎಂ ರವಿಕುಮಾರ್, ಜಯರಾಮೇಗೌಡ ಇತರರು ಇದ್ದರು. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಾಂತಿಯುತವಾಗಿ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಶೋಭಮ್ಮ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸರಸ್ವತಮ್ಮ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಬೇರೆಯವ ಸದಸ್ಯರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಪ್ರಸನ್ನ ಕುಮಾರ್ ಅವರು ಅಧ್ಯಕ್ಷರಾಗಿ ಶೋಭಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಸರಸ್ವತಮ್ಮ ಅವರ ಆಯ್ಕೆ ಅವಿರುದ್ಧ ಎಂದು ಘೋಷಣೆ ಮಾಡಿದರು. ಸರಸ್ವತಮ್ಮ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅದು ಕ್ರಮಬದ್ಧವಾಗಿದ್ದು ಅವರ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಾಲಿಪಾಷ, ಯುವ ಮುಖಂಡ ಅಬುಗುಂಡು, ಮಧು ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ನರಸಿಂಹಪ್ಪ, ವೀರಪಲ್ಲಿ ಶಂಕರಪ್ಪ ಇತರರು ಇದ್ದರು. ಚಿಂತಾಮಣಿಯಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಇದೇ 22ರಂದು ನಡೆಯಲಿದೆ. ಚಿಂತಾಮಣಿ ನಗರದ ಜಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಜೂನ್ 22ರಂದು ಆಯೋಜಿಸಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಎಸ್ ವಿಶ್ವನಾಥ್ ತಿಳಿಸಿದರು. ಕ್ರೀಡಾಂಗಣದಲ್ಲಿ ಪೂರ್ವ ಸಿದ್ದತೆ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು, ಪುರುಷರಿಗೆ 2 ಕ್ರೀಡಾಕೂಟ ಏರ್ಪಡಿಸಲಾಗಿದೆ, ಒಂದು ಕ್ರಿಕೆಟ್, ಮತ್ತೊಂದು ಕಬಡ್ಡಿ ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಮತ್ತು ಮ್ಯೂಸಿಕಲ್ ಚೇರ್ ಏರ್ಪಡಿಸಲಾಗಿದೆ. ಕ್ರೀಡಾಕೂಟವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಉದ್ಘಾಟಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ತಾಲೂಕಿನ ಸರ್ಕಾರಿ ನೌಕರರು ಭಾಗವಹಿಸಲಿದ್ದಾರೆ ಎಂದರು. ಕೈವಾರ ಹೋಬಳಿ ಉಪ ತಹಸೀಲ್ದಾರ್ ಮೋಹನ್, ಅಧಿಕಾರಿಗಳಾದ ಚಂದ್ರಶೇಖರ್, ಗೋಪಾಲ್, ಶರಣ್, ಮಂಜು ಇತರರು ಇದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ರೀಡಾಕೂಟವನ್ನು ಈ ಸತಿ ಚಿಂತಾಮಣಿ ನಗರದಲ್ಲಿ ಆಯೋಜನೆ ಮಾಡಬೇಕು ಅಂತ ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ನಿರ್ಧರಿಸಿದರು. ಸೊ ಅದಕ್ಕಾಗಿ ಈ ಶನಿವಾರ ಅಂದರೆ 22ನೇ ತಾರೀಕು ಶನಿವಾರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಚಿಂತಾಮಣಿ ಝಾನ್ಸಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದೀವಿ. ಅದರ ಪೂರ್ವ ಸಿದ್ಧತೆಯನ್ನು ಈ ದಿನ ನಾನು ಪರಿಶೀಲಿಸಿದ್ದೇನೆ. ನಮ್ಮಲ್ಲಿ ಹುಡುಗರಿಗೆ ಅಂತೇಳಿ 2 ಕ್ರೀಡಾಕೂಟಗಳನ್ನ ಏರ್ಪಡಿಸಿದ್ದಾರೆ, ಒಂದು ಕ್ರಿಕೆಟು ಮತ್ತು ಇನ್ನೊಂದು ಕಬಡ್ಡಿ. ಹಾಗೆ ಮಹಿಳೆಯರಿಗೆ ಒಂದು ಮ್ಯೂಸಿಕಲ್ ಚೇರು ಮತ್ತು ಥ್ರೋಬಾಲನ್ನು ಏರ್ಪಡಿಸಿದ್ದಾರೆ. ಎಲ್ಲ ತಾಲೂಕು ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ತಾಲೂಕಿನವರು ಬಂದು ಇಲ್ಲಿ
ಎಲ್ಲ ಕೂಡ ಭಾಗವಹಿಸಿ ಆ ಒಂದು ಪೂರ್ತಿ ದಿನ ಶನಿವಾರ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾನ್ಯ CEO ಸಾಹೇಬರು ಮತ್ತು ADC ಮೇಡಮು ಮತ್ತು AC ಸರ್ ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಶನಿವಾರ ದಯವಿಟ್ಟು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೋರ್ತೀವಿ. ಮುಳಬಾಗಿಲು ತಾಲೂಕು ಮುಡಿಯನೂರು ಗ್ರಾಮ ಪಂಚಾಯತಿಯಲ್ಲಿ ಯಶಸ್ವಿಯಾಗಿ ಗ್ರಾಮಸಭೆ ನಡೆಯಿತು.